ಆಕಾಶವಾಣಿ ಮೈಸೂರು. ಮಾಫಲೇಶು ಕದಾಚನ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವವರಿಗಾಗಿ ಮಿಡಿದವರ ಗಾಥೆ. ಮಾಫಲೇಶು ಕದಾಚನ. ನಿರೂಪಣಾ ಸಾಹಿತ್ಯ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಾಠ್. ಮಾಫಲೇಶು ಕದಾಚನ. ನಿನ್ನದೇ ನೆನಪು ದಿನವು ಮನದಲ್ಲಿ, ಇದು ಎಂಥ ಲೋಕವಯ್ಯ. ಊರೊಂದು ನೆನಪು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಅಪ್ಪಣೆ ಪ್ರಕಾರ ಸನ್ನಿಧಿಗೆ ಬಂದಿದ್ದೇನೆ. ಈ ಸೇವಕನಿಗೆ ಯಾವ ಕೆಲಸವಾಗಬೇಕು? ಕೃಷ್ಣ, ಇವರ ಆಶ್ರಯದಲ್ಲಿ ಅಭಿವರ್ಧಿಸಿ ಕೇಳ್ತೀವಂತನಾಗು ಕಂದ. ಅಂತ ಇದೆಯಲ್ಲ ನೀನು, ನನ್ ಬಿಟ್ಬಿಟ್ಟು ಬೆಂಗಳೂರು ಹೊರಟೋಗ್ತೀಯಲ್ಲ ನೀನು. ಬೆಂಗಳೂರಿನ ಹೊಸಮರೆಯಲ್ಲಿ ನಾನು ಒಬ್ಬನೇ ಇರೋದಕ್ಕೆ ಸಾಧ್ಯನಾ? ಮತ್ತೆ ಒನ್ ಆಫ್ ದೀಸ್ ಡೇಸ್ ಖಂಡಿತ ನಾನು ಬಂದೇ ಬರ್ತೀನಿ, ಡೆಫಿನೆಟ್ಲಿ. ದಿನಕ್ಕೆ ನೀವು ಎಷ್ಟು ಸಲ ಅಂತ ಥ್ಯಾಂಕ್ಸ್ ಹೇಳೋದು, ಅದನ್ನ ಎಷ್ಟು ಸಲ ಅಂತ ನಾ ಕೇಳಿಸ್ಕೊಂಡು ಜೇಬ್ ತುಂಬಿಸ್ಕೊತಿರೋದು. ದಾಸಪ್ಪ, ಆವತ್ತೇ ನಿಜ ಹೇಳಿದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ವಿಶಾಲವಾದ ನಾಲ್ಕು ಗೋಡೆಗಳ ಮಧ್ಯೆ ಕತ್ತಲೆಯಲ್ಲಿ ಬೆಳ್ಳಿ ತೆರೆಯ ಮೇಲೆ ಕೆಲವೇ ಗಂಟೆಗಳ ಅವಧಿಯಲ್ಲಿ ಪ್ರೇಕ್ಷಕರನ್ನು ಭಾವನಾಲೋಕಕ್ಕೆ ಕರೆದೊಯ್ಯುವ, ವಿಸ್ಮಯ ರೋಮಾಂಚನ ಮೂಡಿಸುವ, ಕಚಗುಳಿಯಿಟ್ಟು ನಗಿಸುವ, ದಿಗಿಲುಗೊಳಿಸುವ, ಹತ್ತು ಕಣ್ಣೀರಿಡಿಸುವ, ಇತಿಹಾಸದ ಪುಟಗಳನ್ನೇ ತೆರೆದಿಡುವ ಈ ಸಿನಿಮಾ ಲೋಕ ಎಂಥ ಅದ್ಭುತ! ಡ್ರಾಮಾ, ಆಕ್ಷನ್, ಹಾರರ್, ಕಾಮಿಡಿ, ಥ್ರಿಲ್ಲರ್, ಅಡ್ವೆಂಚರ್, ಮಿಸ್ಟ್ರಿ, ಫ್ಯಾಂಟಸಿ, ಅನಿಮೇಷನ್, ಹೀಗೆ ವೈವಿಧ್ಯತೆಗಳಿಂದೊಡಗೂಡಿ ಪ್ರೇಕ್ಷಕರ ಮನಸೂರೆಗೊಳ್ಳುವ ಸಿನಿಮಾ ಲೋಕ ಒಂದು ವಿಸ್ಮಯ ಲೋಕ. ಬೆಳ್ಳಿ ತೆರೆಯ ಮೇಲೆ ಸಿನಿಮಾ ನೋಡಿ ಆನಂದಿಸುವ ಪ್ರೇಕ್ಷಕನಿಗೆ ಆ ಸಿನಿಮಾ ನಿರ್ಮಾಣದ ಹಿಂದೆ ಎಷ್ಟೆಲ್ಲ ಶ್ರಮವಿದೆ ಎಂಬುದರ ಅರಿವೇ ಇರದು. ಸುಪ್ತ ಮನಸ್ಸಿನ ಸಪ್ತ ಬಯಕೆಗಳ ಅರಿತರೆ ನೀನು ಎಷ್ಟು ಚೆನ್ನ. ವಾ, ಹೀರೋಯಿನ್ ಎಷ್ಟು ಸುಂದರವಾಗಿದ್ದಾಳೆ ಎಂದು ಉದ್ಗಾರ ತೆಗೆಯುತ್ತಾನೆ ಪ್ರೇಕ್ಷಕ. ಆದರೆ ಆ ಹೀರೋಯಿನ್ ಅತಿ ಸುಂದರವಾಗಿ ಕಾಣಲು ಆ ಲೊಕೇಶನ್, ಮೇಕಪ್ ಆರ್ಟಿಸ್ಟ್, ಕಾಸ್ಟ್ಯೂಮ್ ಡಿಸೈನರ್, ಟೆಕ್ನಿಷಿಯನ್ಸ್, ಆರ್ಟ್ ಡಿಸೈನರ್ಸ್, ಕ್ಯಾಮ್ರಾಮನ್, ಹೀಗೆ ಹಲವಾರು ಜನರ ಕೊಡುಗೆ ಇರುತ್ತದೆ. ತೆರೆಯ ಹಿಂದೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಸ್ಕ್ರಿಪ್ಟ್ ರೈಟರ್ಸ್, ಪ್ರೊಡಕ್ಷನ್ ಮ್ಯಾನೇಜರ್ಸ್, ಡೈಲಾಗ್ ರೈಟರ್ಸ್, ಸಿನಿಮಾಟೋಗ್ರಾಫರ್ಸ್, ಹೊರಾಂಗಣ ಚಿತ್ರೀಕರಣ ಘಟಕದವರು, ತಂತ್ರಜ್ಞರು, ಲೈಟ್ ಬಾಯ್ಸ್, ಹೀಗೆ ನೂರಾರು ಜನ ಕೆಲಸ ಮಾಡುತ್ತಾರೆ. ತೆರೆಯ ಮೇಲೆ ಕಾಣಿಸುವ ಹೀರೋ, ಹೀರೋಯಿನ್, ವಿಲನ್, ಪ್ಲೇಬ್ಯಾಕ್ ಸಿಂಗರ್ಸ್, ಸಹ ನಟನಟಿಯರು, ತಂತ್ರಜ್ಞರು, ಡಬ್ಬಿಂಗ್ ಆರ್ಟಿಸ್ಟ್, ಗ್ರೂಪ್ ಡ್ಯಾನ್ಸರ್ಸ್, ಫೈಟಿಂಗ್ ಆರ್ಟಿಸ್ಟ್, ಗ್ರಾಫಿಕ್ ಡಿಸೈನರ್ಸ್, ಹೀಗೆ ಇನ್ನೂ ಅನೇಕರು. ಅಬ್ಬಾ, ಎರಡು ಎರಡೂವರೆ ಗಂಟೆಯ ಚಲನಚಿತ್ರ ನಿರ್ಮಿಸಲಿಕ್ಕೆ ಎಷ್ಟೆಲ್ಲಾ ಜನರ ಶ್ರದ್ಧೆಯ ಶ್ರಮವಿದೆ ಅಲ್ವೇ? ಇಂತಹ ವಿಸ್ಮಯ ಲೋಕದ ಈ ಸಿನಿಮಾ ರಂಗ COVID-19 ಹೊಡೆತಕ್ಕೆ ಸಿಲುಕಿ ಥಟ್ಟನೆ ನಿಂತು ಹೋಯಿತು. ಲಾಕ್ಡೌನ್ನಿಂದಾಗಿ ಶೂಟಿಂಗ್ ಇಲ್ಲ, ಸಿನಿಮಾ ಪ್ರದರ್ಶನಗಳಿಲ್ಲ. ದುಡ್ಡಿದ್ದವರು, ಸ್ಥಿತಿವಂತರು, ಹೇಗೋ ಬದುಕು ಸಾಗಿಸಬಲ್ಲವರಾದವರು ಎಂತಾದರೆ ತಮ್ಮ ದಿನದ ಊಟಕ್ಕಾಗಿ ಸಿನಿಮಾ ರಂಗವನ್ನೇ ನೆಚ್ಚಿ ನಿಂತಿರುವ ಸಾವಿರಾರು ಜನರ ಬದುಕು ದಿನ ಕಳೆದಂತೆ ದುಸ್ತರವಾಗತೊಡಗಿತು. ಧುತ್ತನೆ ಬಂದೆರಗಿದ ಕೊರೋನಾದ ಹೊಡೆತ ಸಿನಿ ಕಾರ್ಮಿಕರು, ಕಲಾವಿದರನ್ನ ತತ್ತರಗೊಳಿಸಿತು, ಸಿನಿಮಾ ರಂಗವನ್ನ ತಟಸ್ಥಗೊಳಿಸಿತು. ಯಾರೋ ಬರೆದ ಹಣೆ ಬರಹ ನಿನ್ನ ಹೆಗಲ ಏರಿದೆಯೋ. ವಾರ ತಿಂಗಳುಗಳು ಕಳೆದಂತೆ ದಿನದ ಊಟಕ್ಕೂ ಕುತ್ತು ಬರತೊಡಗಿತು. ಮುಂದೆ ಏನು, ಹೇಗೆ ನಮ್ಮ ಬದುಕು ಎಂಬ ಪ್ರಶ್ನಾರ್ಥಕ ಚಿಹ್ನೆ ಹಿಗ್ಗತೊಡಗಿತು. ಅತಂತ್ರ ಬದುಕಿನಲ್ಲಿ ಕೈಚೆಲ್ಲಿ ಕುಳಿತವರಿಗೆ ಆಸರೆಯಾಗಿ ಕೈಚಾಚಿತು ಕರ್ನಾಟಕ ಚಲನಚಿತ್ರ ಕಾರ್ಮಿಕರ, ಕಲಾವಿದರ, ತಂತ್ರಜ್ಞರ ಒಕ್ಕೂಟ. ನಾನು KS ರವೀಂದ್ರನಾಥ್, ಆಕಾಶವಾಣಿ ಕಲಾವಿದ, ದೂರದರ್ಶನ ವಾರ್ತಾ ವಾಚಕ, ಕಿರುತೆರೆ ಹಿರಿತೆರೆ ಕಲಾವಿದ ಮಾತಾಡ್ತಾ ಇದ್ದೀನಿ. ನಾನು ಕರ್ನಾಟಕ ಚಲನಚಿತ್ರ ಕಾರ್ಮಿಕರ, ಕಲಾವಿದರ ಹಾಗೂ ತಂತ್ರಜ್ಞರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 17 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ.
ಸಿನಿಮಾ ಅಂದ ತಕ್ಷಣ ನಿಜಕ್ಕೂ ಒಬ್ಬ ಪ್ರೇಕ್ಷಕನಿಗೆ ಅವನ ಮನಸ್ಸಲ್ಲಿ ಒಂದು ಕಲ್ಪನಾ ಲೋಕವನ್ನೇ ಸೃಷ್ಟಿಸಿಬಿಟ್ಟಿರುತ್ತೆ. ಆ ರೀತಿಯ ಶ್ರಮವನ್ನು ಹಾಕಿ ಚಿತ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿರೋರು ಸಾವಿರಾರು ಮಂದಿ. ಒಕ್ಕೂಟದಲ್ಲಿ ಸುಮಾರು 21 ಸಂಘಗಳು, ಅಂದ್ರೆ ಫೈಟರ್ಸ್ ಇರ್ಬೋದು, ಡ್ಯಾನ್ಸರ್ಸ್ ಇರ್ಬೋದು, ಲೈಟ್ ಮನ್ಗಳಿರ್ಬಹುದು, ಮೇಕಪ್ ಇರ್ಬಹುದು, ಕಾಸ್ಟ್ಯೂಮ್ ಇರ್ಬಹುದು, ಊಟ ಬಡಿಸುವಂತಹ ಪ್ರೊಡಕ್ಷನ್ ಅಸಿಸ್ಟೆಂಟ್ ಡ್ರೈವರ್ಸ್, ಜೂನಿಯರ್ ಆರ್ಟಿಸ್ಟ್, ಪೋಷಕ ಕಲಾವಿದರು ಇರ್ಬಹುದು, ಆರ್ಟ್ ಡೈರೆಕ್ಟರ್ಸ್, ಪೇಂಟರ್ಗಳು, ಕಾರ್ಪೆಂಟರ್ಗಳು, ಯಾರಿಲ್ಲ ನಮ್ಮಲ್ಲಿ. ಸುಮಾರು 5,000 ಮಂದಿ ಸಿನಿಮಾ ಕಾರ್ಮಿಕರು ನಮ್ಮ ಒಕ್ಕೂಟದಲ್ಲಿ ಸದಸ್ಯರಾಗಿದ್ದಾರೆ. ಈ ಎಲ್ಲ ಕಾರ್ಮಿಕರು ದಿನಗೂಲಿ ಕಾರ್ಮಿಕರಾಗಿದ್ದು ಅಂದಂದು ದುಡಿದು ಅಂದಂದಿನ ಜೀವನ ನಡೆಸಬೇಕಾದ ಪರಿಸ್ಥಿತಿಯಲ್ಲಿರುವರು. ಹಾಗಾಗಿ ಕಷ್ಟಪಟ್ಟು ಕುಟುಂಬ ನಡೆಸುವ ಪರಿಸ್ಥಿತಿ ಇವರದ್ದು. ದೀಪದ ಕೆಳಗೆ ಕತ್ತಲು ಅನ್ನೋ ಹಾಗೆ ಸಿನಿಮಾ ಕಾರ್ಮಿಕರ ಬದುಕು ನಿಜಕ್ಕೂ ಕಷ್ಟಗಳ ಆಗರ ಅಂದ್ರೆ ತಪ್ಪಾಗ್ಲಾರದು. ಈ 2020 ಮಾರ್ಚ್ನಲ್ಲಿ ಕೊರೋನಾದಿಂದಾಗಿ ಲಾಕ್ಡೌನ್ ಘೋಷಣೆ ಆದಾಗಿನಿಂದ ಇಡೀ ಸಿನಿಮಾ ರಂಗಾನೆ ತೊಂದರೆನಲ್ಲಿ ಸಿಕ್ಕಾಕೊಂಡಿದೆ. ನಿರ್ಮಾಪಕನಿಂದ ಹಿಡಿದು ದಿನಗೂಲಿ ಕಾರ್ಮಿಕನವರೆಗೂ ಪ್ರತಿಯೊಬ್ಬರು ಒಂದಲ್ಲ ಒಂದ್ ರೀತಿಯಲ್ಲಿ ತೊಂದರೆಗೀಡಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಪ ಸ್ವಲ್ಪ ಆದರೂ ಸಹಾಯ ಮಾಡುವ ನಿಟ್ಟಿನಲ್ಲಿ ಒಕ್ಕೂಟ ಕೂಡ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಲವಾರು ಸಂಘ ಸಂಸ್ಥೆಗಳ ಜೊತೆ ಮಾತಾಡಿ ಅವರ ಮೂಲಕ ದಿನಗೂಲಿ ಸಿನಿಮಾ ಕಾರ್ಮಿಕರಿಗೆ ದಿನಸಿ ಕಿಟ್ಗಳನ್ನು ಕೊಡಿಸೋದು, ಸರ್ಕಾರದ ಮೂಲಕ ಸಹಾಯ ಪಡೆಯೋದು, ಕೆಲವರಿಂದ ಆರ್ಥಿಕ ಸಹಾಯವನ್ನು ಪಡೆದು ಒಕ್ಕೂಟದ ಕಾರ್ಮಿಕರಿಗೆ ನೀಡುವಂತಹ ಪ್ರಯತ್ನಗಳು ಅವಿರತ ನಡೀತಾನೆ ಇದೆ. ಕಳೆದ ಬಾರಿ ಲಾಕ್ಡೌನ್ ಇದ್ದಾಗ ನಾಯಕ ನಟ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿಯೊಬ್ಬ ಸಿನಿಮಾ ಕಾರ್ಮಿಕರಿಗೆ 1,000 ರೂಪಾಯಿ ಹಾಗೆ ಸುಮಾರು 32 ಲಕ್ಷ ರೂಪಾಯಿಗಳ ಪರಿಹಾರವನ್ನ ನೀಡಿದ್ರು. ಹಾಗೆ ನಾಯಕ ನಟ ಉಪೇಂದ್ರ ಅವರು ಕಳೆದ ಬಾರಿ ಲಾಕ್ಡೌನ್ ಸಮಯದಲ್ಲಿ 5 ಲಕ್ಷ ರೂಪಾಯಿ ನೀಡಿದ್ರು. ಈ ಬಾರಿ ಲಾಕ್ಡೌನ್ ನಲ್ಲಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಆಹಾರದ ಕಿಟ್ಗಳನ್ನ ನೀಡಿದ್ದಾರೆ, ಇನ್ನೂ ನೀಡ್ತಾ ಇದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಇನ್ಫೋಸಿಸ್ ಪ್ರತಿಷ್ಠಾನದ ಮೂಲಕ ಆಹಾರದ ಕಿಟ್ಗಳನ್ನ ನೀಡಿ ಸಹಾಯ ಮಾಡಿದ್ರು. ಹಾಗೇನೆ ಭಾರತದ ಹೆಮ್ಮೆಯ ನಾಯಕ ನಟರಾದ ಶ್ರೀ ಅಮಿತಾಭ್ ಬಚ್ಚನ್ ರವರು ಇನ್ನೆರಡು ಸಂಸ್ಥೆಗಳ ಸಹಯೋಗದೊಂದಿಗೆ ಸುಮಾರು 50,000 ಕಾರ್ಮಿಕರಿಗೆ ತಲಾ 1,500 ಮೊತ್ತದ ಆಹಾರ ಕೂಪನ್ಗಳನ್ನು ನೀಡಿದ್ರು. ಹಾಗೆ ಕಳೆದ ಬಾರಿ ಚಲನಚಿತ್ರ ಅಕಾಡೆಮಿಯ ಮೂಲಕ ಪ್ರತಿಯೊಬ್ಬ ಸಿನಿಮಾ ಕಾರ್ಮಿಕನಿಗೂ 3,000 ರೂಪಾಯಿಗಳ ಕೂಪನ್ಗಳನ್ನ ನೀಡಿ ಸಹಾಯ ಮಾಡಿತ್ತು ಕರ್ನಾಟಕ ಸರ್ಕಾರ. ಈ ಬಾರಿ ಲಾಕ್ಡೌನ್ ನಲ್ಲೂ ಸಿನಿಮಾ ಕಾರ್ಮಿಕರಿಗೆ ಆರ್ಥಿಕ ನೆರವನ್ನು ಘೋಷಣೆ ಮಾಡಿದ್ದಾರೆ. ಕೆಲವು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಗಳು ಆರ್ಥಿಕ ಸಹಾಯ ನೀಡೋದಕ್ಕೆ ಮುಂದೆ ಬಂದಿದೆ. ಕನ್ನಡ ಚಿತ್ರರಂಗದ ಹಲವಾರು ನಾಯಕ ನಟರು ಆರ್ಥಿಕ ಸಹಾಯ ಹಾಗೂ ಆಹಾರದ ಕಿಟ್ಗಳನ್ನ ನೀಡುವ ಮೂಲಕ ಕಾರ್ಮಿಕರಿಗೆ ಆಸರೆಯಾಗಿದ್ದಾರೆ. ಅವರ ಸಹಾಯದಿಂದ ಸಿನಿಮಾ ಕಾರ್ಮಿಕರು ಸ್ವಲ್ಪ ಮಟ್ಟಿಗಾದ್ರೂ ಜೀವನ ನಡೆಸೋದಕ್ಕೆ ಸಾಧ್ಯ ಆಗಿರೋದು ನಿಜಕ್ಕೂ ದೊಡ್ಡ ಸಮಾಧಾನದ ವಿಷಯ. ಪ್ರಸ್ತುತ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಸಾರಾ ಗೋವಿಂದೂರ್ ಅವರು ಸಂಘ ಸಂಸ್ಥೆಗಳ ಮುಖಾಂತರ ಸಹಾಯ ಸಿಗೋ ಹಾಗೆ ಏರ್ಪಾಡು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಹೆಸರು ಈ ಸಂದರ್ಭದಲ್ಲಿ ಹೇಳೋದು ಕಷ್ಟ ಆಗುತ್ತೆ. ಕರೋನಾದಿಂದ ಸಂಕಷ್ಟಕ್ಕೆ ಸಿಲುಕಿರೋ ಸಿನಿಮಾ ಕಾರ್ಮಿಕರಿಗೆ ನೆರವಾಗ್ತಿರೋ ಎಲ್ಲರಿಗೂ, ಎಲ್ಲ ಕಾರ್ಮಿಕರ ಪರವಾಗಿ ಅನಂತಾನಂತ ವಂದನೆಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀನಿ. ಕರೋನಾದಿಂದ ಇಡೀ ವಿಶ್ವವೇ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ ಅಂದ್ರೆ ತಪ್ಪಾಗ್ಲಾರ್ದು. ಆಸ್ಪತ್ರೆಗಳ ಬಗ್ಗೆ, ನಮಗೆ ಸಹಾಯ ಮಾಡದೇ ಇರೋರ ಬಗ್ಗೆ, ಸರ್ಕಾರದ ಬಗ್ಗೆ ಸುಮ್ಮನೆ ದೂರುಗಳನ್ನು ಹೇಳೋ ಬದಲು ನಾವೇನೆ ಒಬ್ರಿಗೊಬ್ರು ಸಹಾಯವನ್ನ ಮಾಡುವ ಮೂಲಕ ಇನ್ನೊಬ್ಬರಿಗೆ ನಾವು ಕೈಲಾದಷ್ಟು ಆಸರೆಯಾಗಿ ಯಾಕೆ ನಿಲ್ಲಬಾರದು? ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು. ಒಕ್ಕೂಟದ ಈ ನಿಸ್ಪೃಹ ಕಾರ್ಯಕ್ಕೆ ಕೈಜೋಡಿಸಿ ನಿಂತವರು ಹಲವರು. ಒಕ್ಕೂಟದ ಈ ಸಹಾಯ ಹಲವಾರು ಸಿನಿ ಕಾರ್ಮಿಕರು ಹಾಗೂ ಕಲಾವಿದರಿಗೆ ತಿಂಗಳೊಪ್ಪತ್ತಿಗಾದರೂ ಆಸರೆಯಾಯಿತು. ಮರೆಯದಿರು ಆ ಶಕ್ತಿಯ, ಮೆರೆಯದಿರು ಮಾನವ. ನಮಸ್ತೆ, ನಾನು ಮಲ್ಲಿಕಾರ್ಜುನ್ ಅಂತೇಳಿ ಕರ್ನಾಟಕ ಚಲನಚಿತ್ರ ನಿರ್ಮಾಣ ನಿರ್ವಾಹಕರ ಸಂಘದ ಖಜಾಂಚಿ ಆಗಿದ್ದೀನಿ. ನಾನು ಒಂದು 30-35 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನನ್ನ ಅಧ್ಯಾಪಕರಾಗಿದ್ರು. ಅವರ ಮುಖಾಂತರ ನಾನು ಸಿನಿಮಾ ರಂಗಕ್ಕೆ ಬಂದು ಅವರ ಜೊತೆಯಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೆ. ಆ ನಂತರದಲ್ಲಿ ಚಲನಚಿತ್ರ ನಿರ್ಮಾಣ ನಿರ್ವಾಹಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಒಕ್ಕೂಟದಲ್ಲಿ 14 ವಿಂಗಗಳಿದೆ. ಎಲ್ಲರೂ ದಿನಗೂಲಿನೇ, ಅಂದ್ರೆ ಅವತ್ತಿನ ಕೆಲಸಕ್ಕೆ ಅವತ್ತವತ್ತು ಏನು ಸಂಭಾವನೆ ಸಿಗುತ್ತೆ ಅದ್ರ ಮೇಲೆ ಅವರು ಜೀವನವನ್ನ ನಡೆಸೋ ಒಂದು ಪರಿಪಾಠ ಬಹಳ ವರ್ಷಗಳಿಂದ ನಡೀತಾ ಇದೆ. ಈ ಕೊರೋನಾ ನಿರೀಕ್ಷೆ ಇಲ್ಲದೆ ಬಂದಂತ ಸಂಕಷ್ಟ ಇದು. ಆ ಸಂದರ್ಭದಲ್ಲಿ ಏನಾಯ್ತು, ಹೋದ ಸಲ ಹೆಚ್ಚು ಕಮ್ಮಿ 3-4 ಸಂಕಷ್ಟವನ್ನು ಅನುಭವಿಸಿದ್ವಿ. ಈ ವರ್ಷ ಕೂಡ ಸಂಕಷ್ಟದಲ್ಲಿ ಇದೀವಿ. ನಮ್ಮ ಫೆಡರೇಷನ್ ಏನಿದೆ,
ಸರ್ಕಾರದಿಂದ ಒಂದಷ್ಟು ಸವಲತ್ತುಗಳನ್ನ ಕೊಡಿಸೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಒಂದಷ್ಟು ಚಲನಚಿತ್ರ ನಟರು ಹಾಗೂ ನಟಿಯರು ಆಹಾರ ಕಿಟ್ಗಳನ್ನ ನಮ್ಮ ಸದಸ್ಯರಿಗೆ ಕೊಡುವ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಚಲನಚಿತ್ರದ ನಾಯಕ ನಟರಾದಂತ ಯಶ್ ಅವರು ಸುಮಾರು 3078 ಜನ ಸದಸ್ಯರಿಗೆ ಒಬ್ಬರಿಗೆ 5,000 ರೂಪಾಯಿಗಳಂತೆ 1.5 crore ನೆರವನ್ನ ನಮ್ಮ ಕಾರ್ಮಿಕರಿಗಾಗಿ ನೀಡಿದ್ದಾರೆ. ಈ ತರದ್ದು ಬಹಳಷ್ಟು ನೆರವುಗಳು ಬಹಳಷ್ಟು ಸಹಾಯಗಳು ಆಗ್ತಿರೋದ್ರಿಂದ ಸಂಪಾದನೆ ಇಲ್ಲದೆ ಜೀವನ ಹೇಗಪ್ಪ ನಡೆಸೋದು ಅನ್ನೋ ಇರೋ ಪರಿಸ್ಥಿತಿನಲ್ಲಿ ಇದೆಲ್ಲವೂ ತುಂಬಾ ಸಹಕಾರಿ ಆಗ್ತಿದೆ. ಈ ಕೊರೋನಾ ಸಂಕಷ್ಟದಲ್ಲಿ ಕೆಲಸ ಕಾರ್ಯವಿಲ್ಲದೆ ಸಂಪಾದನೆ ಇಲ್ಲದೆ ಇದ್ದ ಎಲ್ಲಾ ಕಾರ್ಮಿಕ ಬಂಧುಗಳಿಗೆ ನೆರವನ್ನು ನೀಡುತ್ತಿರುವಂತಹ ಎಲ್ಲ ಮಹನೀಯರಿಗೆ ಎಲ್ಲ ಗಣ್ಯರಿಗೆ ನಮ್ಮ ವಿಶೇಷ ಧನ್ಯವಾದಗಳು. ಈ ಕೊರೋನಾ ಸಂಕಷ್ಟದ ಈ ಸಂದರ್ಭದಲ್ಲಿ ನಾನಾಗಿರ್ಬೋದು ನನ್ನ ಸಹೋದ್ಯೋಗಿಗಳಾಗಿರ್ಬೋದು ಮಾನವೀಯತೆಯಿಂದ ಪ್ರತಿಯೊಬ್ಬರು ಹಂಚಿ ತಿನ್ನುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳೋಣ. ಇಂಥ ಸಂಕಷ್ಟಗಳು ನೂರು ಬಂದ್ರೂ ಎದುರಿಸುವಂತ ಒಂದು ಶಕ್ತಿಯನ್ನ ನಮ್ಮೆಲ್ರಿಗೂ ಉಂಟಾಕೋದಕ್ಕೆ ಕಾರಣ ಆಗುತ್ತೆ. ಈ ಭೂಮಿ ಪಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು. ನಮಸ್ಕಾರ, ನಾನು ಶೋಭಾ ರಾಘವೇಂದ್ರ. ನೀವು ಸುಮಾರು ಟಿವಿಯಲ್ಲಿ ನೋಡಿರ್ಬೋದು, ಆಕಾಶವಾಣಿಯಲ್ಲೂ ನನ್ನ ವಾಯ್ಸ್ ಕೇಳಿರ್ಬೋದು. ನಾನು ಮೂಲತಃ ಉತ್ತರ ಕರ್ನಾಟಕದವಳು. ನಾನು ಬೆಂಗಳೂರಿಗೆ ಬಂದಾಗ ನನಗೊಂದು 5 years, ಈಗ ನನಗೆ 64 years. ಈ ಕೊರೋನಾ ಬಂದು ಎಲ್ರಿಗೂ ಬಹಳ ಸಂಕಷ್ಟ ಆಗ್ಬಿಟ್ಟಿದೆ, ಅದರಲ್ಲೂ ಆರ್ಟಿಸ್ಟ್ಗಳಿಗೆ ಬಹಳ ಆಗಿದೆ. ಹೋದ ವರ್ಷ March 21 ಶುರು ಆತ್ ನೋಡ್ರಿ, ಲಾಕ್ಡೌನ್ ಅಂತ ಶುರು ಮಾಡಿದ್ರು. ಇದ್ದಕ್ಕಿದ್ದಂಗೆನೆ ಶೂಟಿಂಗ್ ನಿಲ್ತು, ಊರಿಂದ ಊರಿಗೆ ಹೋಗೋ ಹಂಗಿಲ್ಲ, ಬರೋ ಹಂಗಿಲ್ಲ, ಅಂಗಡಿಗಳು ಮುಚ್ಚ್ರಿ, ಹೋಟೆಲ್ ಮುಚ್ಚ್ರಿ, ಎಲ್ಲ ಸಡನ್ ಆಗಿ ಹಿಂಗೆ ನಿಂತು ಬಿಟ್ರೆ ದಿಕ್ಕೆ ತೋಷದಂಗೆ ಆಗೋಯ್ತು ಎಲ್ಲ ಮಂದಿಗೆ. ದಿನಂಪ್ರತಿ ಕೆಲಸ ಮಾಡಿ ತಿನ್ನೋರು ಏನು ಮಾಡ್ಬೇಕು ಹೇಳ್ರಿ. ಈಗ ನಮ್ಮ ಆರ್ಟಿಸ್ಟಲ್ಲೂ ಅಷ್ಟೇ, ಅವರೆಲ್ಲ ಏನ್ರಿ ಪಾಪ ತಿಂಗಳಿಗೆ ಬಂದಾಗ ಉಂಟು ಇಲ್ಲಾಂದ್ರಿಲ್ಲ ಆ ಥರ ಅವರೆಲ್ಲ, ಅವ್ರು ಏನು ಮಾಡ್ಬೇಕ್ರಿ? ಅದಕ್ಕೆಲ್ಲ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಚಲನಚಿತ್ರ ಒಕ್ಕೂಟ, ಅದರಲ್ಲಿ ಎಲ್ಲ ಪದಾಧಿಕಾರಿಗಳು ಬಹಳನೇ ಸಹಾಯ ಮಾಡಿದ್ರು. ದಿನ 2 hours ಅಡುಗೆ ಮಾಡಲೇಬೇಕಾ? ಅವಾಗ ನಾವು ಇವ್ರಿಗೆಲ್ಲ ಫೋನ್ ಮಾಡಿ ನಮಗೂ ತೊಂದರೆ ಇದೆ ಅಂತ ಹೇಳಲೇಬೇಕಾಯ್ತು. ಆ ಒಕ್ಕೂಟದಲ್ಲಿ ಏನ್ ಮಾಡ್ತಾರ, ಫೋನ್ ಮಾಡ್ತಾರ, ಹಿಂಗ ಅಕ್ಕಿ ಎಲ್ಲ ಬಂದಿದೆಯಮ್ಮ ಬಂದ್ ತಗೊಂಡೋಗಿ. ಬಹಳ ಸಂತೋಷ ಆಗಿದ್ದು ಸುದೀಪ್ ಅವರು, ಅವರು ಬೇಕರಿ ಐಟಮ್ ದೊಡ್ಡದೊಂದು ಪ್ಯಾಕೆಟ್ ಕೊಟ್ಟು ಜೊತೆಗೆ ಅದ್ರ ಮೇಲೆ ಒಂದು ಲೆಟರ್ ಇತ್ತು, ಹಿರಿಯರೇ ನಮ್ಮ ಕುಟುಂಬ ವರ್ಗದವ್ರು ನೀವು ಹೇಗಿದ್ದೀರಿ ಅನ್ಬಿಟ್ಟು ಕೆಳಗಡೆ ಕಿಚ್ಚ ಸುದೀಪ ಅಂತ ಹೇಳಿ ಒಂದು ಲೆಟರ್ ಇಟ್ಟು ಒಬ್ಬೊಬ್ರು ಮನಿ ಮುಂದೆ ಬಂದು ಕರೆದು ಅಮ್ಮ ಹೇಗಿದ್ದೀರಾ ಅಂತ ಮಾತಾಡಿಸಿ ನಮಸ್ಕಾರ ಅಮ್ಮ ಅಂತ ಹೇಳಿ ಕೊಟ್ಟು ಹೋದ್ರು ನೋಡ್ರಿ. ಬಹಳ ಸಂತೋಷ ಆಯ್ತು ಖರೆ ಹೇಳ್ಬೇಕಂದ್ರ. ಅಂದ್ರೆ ಕೊಟ್ಟವರಷ್ಟೇ ಒಳ್ಳೆಯವರು ನಾ ಹೇಳಲ್ಲ, ಎಲ್ರು ಪ್ರತಿಯೊಬ್ರು ಇದ್ರ ಸಲುವಾಗಿ ಹೆಣಗಾಡ್ತಿದ್ದಾರೆ, ಕಷ್ಟ ಪಡ್ತಾ ಇರ್ತಾರೆ. ಮನಸ್ಸಿದ್ರೆ ಹೇಗ್ ಬೇಕಾದ್ರೆ ಮಾಡ್ತಾರ್ರಿ, ಮನಸ್ಸಿದ್ರೆ ಮಾರ್ಗ ಅನ್ನೋದು ಇದಕ್ಕೇನೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಬರೀ ಆರ್ಟಿಸ್ಟ್ ಒಂದೇ ನಾನು ಹೇಳ್ತಾ ಇಲ್ಲ, ಎಲ್ಲಾ ವರ್ಗದ ಜನರಿಗೂ ಇದು ಬಹಳ ಹೊಡೆತ ಬಿದ್ದದ್ರಿ. ಏನಾಗಲಿ ಮುಂದೆ ಸಾಗುನಿ. ಬೆಳ್ಳಿ ತೆರೆಯ ಮೇಲೆ ಕಾಮನ ಬಿಲ್ಲಿನ ತೆರೆದಿ ಸುಂದರ ಚಿತ್ರಣಗಳನ್ನು ಕಣ್ತುಂಬಿಕೊಂಡು ನಲಿಯುವ ನಾವು ಅದರ ಹಿಂದಿನ ದುಡಿಯುವ ಜೀವಗಳ ಶ್ರಮ, ಅವರ ಬದುಕಿನ ಅತಂತ್ರತೆಯನ್ನ ಕಾಣಲಾರೆವು. ಆದರೆ ನೋವೆಲ್ ಕೊರೋನಾ ವೈರಸ್ ಜಗತ್ತನ್ನೇ ಸ್ತಬ್ಧಗೊಳಿಸಿ ಎಲ್ಲರ ಬದುಕಿನ ಬವಣೆಗಳನ್ನು ಬಯಲು ಮಾಡಿತು. ಹಿಂದಿಯಲ್ಲಿನ ಒಂದು ಕವಿ ಸಾಲು ನೆನಪಾಗ್ತಾ ಇದೆ. ರಖ್ ಹೌಸಲಾ ಓ ಮಂಜರ್ ಭಿ ಆಯೇಗಾ, ಪ್ಯಾಸೆ ಕೆ ಪಾಸ್ ಚಲ್ ಕರ್ ಸಮಂದರ್ ಭಿ ಆಯೇಗಾ, ಥಕ್ ಕರ್ ನ ಬೈಠ ಐ ಮಂಜಿಲ್ ಕೆ ಮುಸಾಫಿರ್, ಮಂಜಿಲ್ ಭಿ ಮಿಲೇಗಿ ಔರ್ ಮಿಲ್ನೆ ಕಾ ಮಜಾ ಭಿ ಆಯೇಗಾ. ಅಂದರೆ ಧೈರ್ಯದಿಂದಿರು, ಆ ಒಂದು ಕ್ಷಣವೂ ಬರುತ್ತದೆ, ನೀರಡಿಸಿದವನ ಬಳಿ ನಡೆದು ಸಮುದ್ರವೂ ಬರುತ್ತದೆ. ತಾಣವ ನರಸಿ ಹೊರಟ ಪ್ರಯಾಣಿಕ ಬಸವಳಿದು ಕೂರದಿರು, ತಾಣವೂ ಸಿಗುವುದು ನಿನಗೆ, ಆ ತಾಣ ಸಿಕ್ಕ ಖುಷಿಯೂ ಸಿಗುವುದು. ನಿಜ, ಎಂಥದೇ ಪರಿಸ್ಥಿತಿ ಬಂದರೂ ಎದುರಿಸಿ ಬದುಕುವ ಜೀವಗಳಿರುವವರೆಗೂ, ಮಾನವೀಯ ನೆಲೆಗಟ್ಟಿನಲ್ಲಿ ಸಹಾಯ ಹಸ್ತ ಚಾಚಿ ಮುನ್ನಡೆಸುವವರು ಇರುವವರೆಗೂ ಬದುಕು ಮತ್ತೆ ಚಿಗುರೊಡೆದು ಸಾಗುತ್ತಿರುತ್ತದೆ ಮುಂದೆ ಮುಂದೆ. ಮಾಫಲೇಶು ಕದಾಚನ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟಕ್ಕೀಡಾದವರಿಗಾಗಿ ಮಿಡಿದವರ ಗಾಥೆ ಕೇಳಿದಿರಿ. ಮಾಫಲೇಶು ಕದಾಚನ. ಪರಿಕಲ್ಪನೆ ಉಮೇಶ್ ಎಸ್ಎಸ್, ಅಂಕಿತ ಧ್ವನಿ ಜಿ ಪುಷ್ಪಲತಾ, ನಿರ್ಮಾಣ ನೆರವು ಕೆಬಿ ಮೀನಾ, ನಿರೂಪಣಾ ಸಾಹಿತ್ಯ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಮಾಫಲೇಶು ಕದಾಚನ.
ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.